ಅಂದ್ರೆ ಆ ಬೀದಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯಾರು ಬೇಕು? ನಮ್ಮ ಪೌರ ಕಾರ್ಮಿಕರು ಬೇಕು. ಆದ್ರೆ ನಮ್ಮ ಕಷ್ಟ ಸುಖಕ್ಕೆ ಅವರು ದನಿ ಎತ್ತದಕ್ಕೆ ಅವ್ರಿಗೆ ಹಕ್ಕಿಲ್ವಾ? ನಮ್ಗೆ ಕ್ಲೀನಿಂಗ್ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ನಮ್ಗೆಲ್ಲ ಇದು ದೌರ್ಜನ್ಯ ಮಾಡ್ತಾರಲ್ಲ. ನಮ್ಮ ಸಮಸ್ಯೆಗಳನ್ನ ಅವ್ರು ಯಾಕೆ ಅವರು ಅಸೆಂಬ್ಲಿಯಲ್ಲಿ ಯಾಕೆ ನಮ್ಮ ಪರವಾಗಿ ಅವರು ದನಿ ಎತ್ತಾ ಇಲ್ಲ? ನಮ್ಗೆ ಅದೇ ಇವಾಗ ರಾಜ್ಯಾಧ್ಯಕ್ಷರು ನಾರಾಯಣನ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಪೂರ್ತಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಅವ್ರಿಗೆ ಇವಾಗ 4ನೇ ತಾರೀಕು ಬೆಳಗಾವಿ ಅಧಿವೇಶನ ಇದೆ, ಸುಮಾರು ಒಂದು 10-15 ದಿವಸ ಇದೆ. ಆ ಅಧಿವೇಶನದಲ್ಲಿ ನಮ್ಮ ಎಲ್ಲ ಕಾರ್ಮಿಕರಿಗೂ ಏಕ ಲೋಡರ್ಸು, ಡ್ರೈವರ್ಸು, ಟ್ರೇಕರ್ಸು, ವಾಲ್ಮ್ಯಾನ್ಗಳು ಅದು ಇದು ಅಂತ ನಮ್ಮನ್ನೆಲ್ಲ ಬೇರೆ ಬೇರೆ ಮಾಡಬೇಕು, ಸಪ್ರೇಟ್ ಮಾಡಿ. ಅದರಲ್ಲಿ ಜಾತಿ ತಗೊಂಡ್ಬಂದು ಮೀಸಲಾತಿ ಅಂದ್ಬಿಟ್ಟು ನಮ್ಮನ್ನೆಲ್ಲ ಡಿವೈಡ್ ಮಾಡಿ ಸೇರ್ಸಲ್ಲ. ನಾವು ಕೆಲಸಕ್ಕೆ ಸೇರಿದವಾಗೆ ನಿಮ್ಮ ಜಾತಿ ಯಾವುದಪ್ಪ ಅಂತ ಕೇಳಿ ಸೇರಿಸ್ಕೋಬೇಕಾಗಿತ್ತು. ಅವಾಗ ಮಾತ್ರ ಕೆಲಸ ತಗೊಂಡ್ಬಿಟ್ಟು ಮೀಸಲಾತಿ ತಗೊಂಡ್ಬಂದು ಇಟ್ಬಿಟ್ರೆ ನಮ್ಮಲ್ಲಿ ಎಸ್ ಸಿ ಜನರು ತುಂಬ ಜನ ಇದ್ದಾರೆ, ಜನರಲ್ ಅವ್ರು ಕಡಿಮೆ ಇದ್ದಾರೆ, ಆ ಪೋಸ್ಟಿಂಗ್ ಎಲ್ಲ ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಯ್ತು. ಯಾಕೋಯ್ತು? ಅವ್ರದ್ದು ಅಧಿಕಾರಿಗಳು ಬುದ್ಧಿವಂತ ನಮಗೆಲ್ಲ ಕಾಯಂ ಮಾಡಿಬಿಟ್ರೆ ನಾವು ಹೇಳಿದ ಮಾತು ಕೇಳಲ್ಲ. ಯಾಕಂದ್ರೆ ನಾವೆಲ್ಲ ಶ್ರೀಮಂತರಾಗ್ಬಿಡ ಅಗರ್ಭ ಶ್ರೀಮಂತರಾಗ್ಬಿಡ್ತೀವಿ. 1 ರೂಪಾಯಿ ಕೊಡೋ ಹತ್ರ 2 ರೂಪಾಯಿ ಕೊಡ್ತಾರೆ ಅಷ್ಟೇ ಕಾಯಂ, ಅರ್ಥಾಯ್ತಾ? ಅದರಿಂದ ಸೇವಾ ಭದ್ರತೆ ಸಿಗುತ್ತೆ, ನಮ್ಮ ಮಕ್ಕಳು ಒಳ್ಳೇದಾಗುತ್ತೆ, ನಮ್ಮ ಮಕ್ಕಳ ಶಿಕ್ಷಣ ಒಳ್ಳೆ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಕಾಯಂಗೋಸ್ಕರ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಪೌರ ಕಾರ್ಮಿಕರು ಯಾರು ಎಲ್ಲ ಬರಲಿದ್ರು ಎಲ್ಲ ಆಗಿದೆಯಲ್ಲ. ಪೌರ ಕಾರ್ಮಿಕರ ಲಿಸ್ಟ್ ಏನಿದ್ರು ಅಷ್ಟು ಆಗಿಲ್ಲ. ಲೋಡರ್ಸು ಮತ್ತು ಡ್ರೈವರ್ಸ್ ಅವ್ರು ಮಾತ್ರ ಆಗಿದೆ. ಕೆ ಜಿ ಎಫ್ನವ್ರು ಯಾರೋ ಕೇಸ್ ಹಾಕೊಂಡಿದ್ದೀರಾ ಅಂತ ಹೇಳಿದ್ರು. ಏನಮ್ಮ ವಾಪಸ್ ತಗೊಂಡ್ರೆ ಇಮಿಡಿಯೇಟ್ ಮಾಡ್ಕೊಡ್ತೀನಿ. ರಿಸರ್ವೇಶನ್ ಎಲ್ಲ ರಿಸರ್ವೇಶನ್ ಮಾಡಿದಾಗ ನಮ್ 99% ಎಸ್ ಸಿ ಇದೆ, ಆಲ್ಮೋಸ್ಟ್ ಎಲ್ಲ 99% ಎಸ್ ಸಿಗಿದ್ದಾರೆ. ಇವ್ರೇನು ಮಾಡ್ತಾರೆ, ಬಿ ಸಿ ಎಮ್ ಎ, ಬಿ ಸಿ ಎಂ ಬಿ ಈ ಥರ ಮಾಡಿದಾಗ ಏನಂತಂದ್ರೆ ಸರ್ ಈಗ ಏನಾಗಿದೆ ಈಗ ನನ್ನ ಹಂತದಲ್ಲಿ ಏನಾಗ್ಬೇಕು ಹೇಳಿ ಹೇಳ್ತಾರೆ ಮಾಡ್ಕೊಡ್ತೀನಿ. ಸರ್ ಈಗ ನಮ್ಮಲ್ಲಿ ಪ್ರತ್ಯೇಕ ಯಾರಿಲ್ಲ, ಎಲ್ಲ ಲೋಡರ್ಸು ಡ್ರೈವರ್ಸ್ ಅದು ಮಾಡ್ತೀನಿ. ಲೋಡರ್ಸ್ ಡ್ರೈವರ್ಸ್ ಈಗ ಯಾರು ಎಲಿಜಿಬಲ್ ಇದ್ದಾರೆ ಅವ್ರದ್ದೆಲ್ಲ ಕ್ಲಿಯರ್ ಮಾಡ್ತೀನಿ. ಇದನ್ನ ಮಾಡ್ಬಿಟ್ರೆ ಇನ್ನೇನಿದೆ ಡಾಟಾ ಎಂಟ್ರಿ ಆಪರೇಟರ್ಸು ಅದೆಲ್ಲ ಮತ್ತೆ
ಮುಖಾಂತರ ಒಂದು ಸರ್ಕಾರ ಗಮನಕ್ಕೆ ನಾವು ಕಲ್ಪನೆ ಮಾಡಿದ್ದೀವಿ. ಏನು ನಗರ ಸಾಹೇಬ್ ಅಂದ್ಮೇಲೆ ನಮ್ಮ ಕುಟುಂಬ ಇದ್ದಂಗೆ ಅಲ್ಲಿ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಪರ್ಮನೆಂಟ್ ಆಗಬೇಕು ಅನ್ನೋ ಒಂದು ಉದ್ದೇಶ. ನಿಮ್ದೆಲ್ಲ ನಮ್ಮ ಕಚೇರಿಯಲ್ಲಿ ನಾಲ್ಕು ತಿಂಗಳಾಯ್ತು ಸಂಬಳ ಮಾಡಿಲ್ಲ, ಎಫ್ಡಿಎಸ್ ಮಾಡಿದ್ರೆ ಫೈಲ್ ಕಳ್ಸಿದ್ದಾರೆ, ಅವ್ರ ಮೇಲೆ ಇಲ್ಲೇ ಇದೆ ನಾಲ್ಕು ತಿಂಗಳಿಂದ. ಎಲಿಜಿಬಲ್ ಯಾರ್ಯಾರಿದ್ದಾರೆ ಎಲ್ಲ ಮಾಡ್ಕೊಡ್ತೀನಿ. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘಕ್ಕೆ